ಇದೆಯಾ? ಬೇಗ ಬಾರಪ್ಪ, ಸಿನಿಮಾ ಶುರುವಾಗ್ಬಿಡುತ್ತೆ. ಮೊದಲಿಂದ ನೋಡಿದ್ರೇನೆ ಇಂಟ್ರೆಸ್ಟಿಂಗ್ ಆಗಿರೋದು. ಕುತ್ಕೋ ಕುತ್ಕೋ. ಏನಮ್ಮ ಹೀರೋಯಿನ್, ಹೀರೋ ಬಂದೈತಲ್ಲ, ಸಿನಿಮಾ ಶುರು ಮಾಡು. ಶುರು ಮಾಡಮ್ಮ. मोहन ಏನ್ ಮಾತು ಅಂತ ಆಡ್ತಿದೀರಿ? ಸಾರಿ ಅತ್ತಿಗೆ, ಅವಳನ್ನ ರೇಗಿಸೋಣ ಅಂತ ಹಾಗೆ ಮಾತಾಡಿದೆ. ನೋಡಿ, ರೇಗಿಸೋದಕ್ಕೆ ಆದ್ರೂ ಮದುವೆ ಆಗೋರ ಮುಂದೆ ಈ ರೀತಿ ಎಲ್ಲಾ ಮಾತಾಡಿದ್ರೆ ಅವರ ಮೇಲೆ ಅದು ಕೆಟ್ಟ ಪರಿಣಾಮ ಬೀರಬಹುದು ಅಲ್ವಾ? ಮದುವೆ ಅನ್ನೋದು ಯಾವತ್ತು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತಂತೆ. ಅದು ಒಂದು ಪವಿತ್ರವಾದ ಬಂಧ. ಒಂದು ಸಲ ಆ ಅನುಬಂಧಕ್ಕೆ ಒಳಪಟ್ಟ ಮೇಲೆ ಆ ಕೊಂಡಿಯಿಂದ ಯಾವತ್ತು ಕಳಚಿಕೊಬಾರದು. ಕಷ್ಟನೋ ಸುಖನೋ ಮದುವೆ ಆದಮೇಲೆ ದಂಪತಿಗಳು ಒಬ್ರನ್ನೊಬ್ರು ಅನುಸರಿಸಿಕೊಂಡು ಜೀವನ ಮಾಡಬೇಕು. ಆಗ್ಲೇ ಮದುವೆ ಅನ್ನೋ ಮೂರು ಅಕ್ಷರಕ್ಕೆ ಅರ್ಥ ಬರೋದು. ದಾಮಿನಿ, ನೀನು ಅಷ್ಟೇ. ನಿನ್ನ ಗಂಡನಿಗೆ ಕೋಪ ಬರೋ ತರ ಪ್ರಚೋದಿಸಿ ಮಾತಾಡಬಾರದು. ಸಂಸಾರದಲ್ಲಿ ಯಾವತ್ತೂ ಹೆಣ್ಣಿಗೆ ತಾಳ್ಮೆ ಹೆಚ್ಚು ಇರಬೇಕು. ಆಯ್ತಕ್ಕ, ಕಲ್ತ್ಕೋತೀನಿ. ತಾಳ್ಮೆ ಕಲ್ತ್ಕೊಳ್ಳುವಂಥದ್ದಲ್ಲ, ಅರ್ಥಕೊಳ್ಬೇಕು. ಇನ್ಮೇಲೆ ಹಂಗೆ ಮಾಡ್ತೀನಕ್ಕ. ಯಾಮಿನಿ, ಆದಿ ಹತ್ರ ಏನಾದರೂ ಪ್ರೈವೇಟ್ ಆಗಿ ಮಾತಾಡೋದಿತ್ತೇನಮ್ಮ? ಹಾಗೇನಾದರೂ ಇದ್ರೆ ಖಂಡಿತ ಮಾತಾಡು. ಮದುವೆ ಆಗೋರು ಪರಸ್ಪರ ಮಾತಾಡಬೇಕು, ಒಬ್ರನ್ನೊಬ್ರು ಅರ್ಥಕೋಬೇಕು. ಖಂಡಿತ ಕರ್ಕೊಂಡು ಹೋಗಿ ಮಾತಾಡ್ಬಾ ಅಮ್ಮ. ಬೇಕಾದ್ರೆ ಹೊರಗಡೆ ಹೋಗಿ ಮಾತಾಡ್ಕೊಂಡು ಬನ್ನಿ. ಅಮ್ಮ, ನನಗೆ ಕೆಲಸ ಇದೆ. ಇದೇನಪ್ಪ ಆದಿತ್ಯ, ಯಾವಾಗ ನೋಡಿದ್ರು ಸದಾಶಿವಂಗ ಅದೇ ಧ್ಯಾನ ಅನ್ನೋ ತರ ಕೆಲಸ ಕೆಲಸ ಅಂತ ಇರ್ತೀಯಲ್ಲ. ನಿನ್ ಮದುವೆ ಆಗ್ಬೇಕಾಗಿರೋ ಮುದ್ದಾದ ಹುಡುಗಿನ ಎದುರುಗಡೆನೆ ಕೂತಿದ್ದಾಳೆ. ಅಕ್ಕ ಹೇಳ್ದಾಗೆ ಅವಳ ಜೊತೆ ಸ್ವಲ್ಪ ಮಾತಾಡ್ತಾ ಟೈಮ್ ಪಾಸ್ ಮಾಡಬಾರ್ದಾ? ಇಲ್ಲ ಚಿಕ್ಕಮ್ಮ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ವಿಡಿಯೋ ನೋಡಾಯ್ತಲ್ಲ ಅಮ್ಮ, ನಾ ಹೊರಡ್ತೀನಿ. ಅಂತೂ ಯಾಮಿನಿ, ಸಿನಿಮಾ ಸೂಪರ್ ಆಗಿತ್ತು ಕಣಮ್ಮ. ಇದಕ್ಕೆ ಏನಂತ ಹೆಸರು ಕೊಡ್ಬೋದು? ಹಾ, ಆದಿತ್ಯ ಯಾಮಿನಿ ನಿಶ್ಚಿತಾರ್ಥೋತ್ಸವ. ಸೂಪರ್ ಆಗಿದೆ ಅಲ್ವಾ ಅಕ್ಕ ಟೈಟಲ್ಲು? ಅತ್ತೆ, ನಾನಿನ್ ಹೊರಡ್ತೀನಿ. ಏನಮ್ಮ ಹೀಗ್ ಬಂದು ಹಾಗೆ ಹೋಗ್ತಾ ಇದೀಯ? ಊಟ ಮಾಡ್ಕೊಂಡು ಸಂಜೆ ಹೋದ್ರಾಯ್ತು.
ಇಲ್ಲಾ ಅತ್ತೆ, ಅಮ್ಮ ಹೊರಗಡೆ ಹೋಗಬೇಕು ಅಂತ ಹೇಳ್ತಿದ್ರು. ನೀವು ರೆಡಿ ಆಗೋಷ್ಟರಲ್ಲಿ ನಾನು ಇಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದೆ. ಇನ್ನೇನು ಆಗಾಗ ಬರ್ತಿರ್ತೀನಲ್ಲ ಅತ್ತೆ. ಆಗಾಗ ಬರ್ತೀನಿ ಏನಮ್ಮ, ನೀನು ಮದುವೆ ಆದಮೇಲೆ ಇದೇ ಮನೇಲಿ ತಾನೇ ಇರೋದು? ಹೊರಡ್ತೀನಿ ಅತ್ತೆ. ಒಂದು ನಿಮಿಷ ಇರಮ್ಮ. ಪಾರ್ವತಿ, ಅರ್ಶನ ಕುಂಕುಮ ಕೊಡಮ್ಮ. ನಾನಿನ್ನು ಹೊರಡ್ತೀನಿ. ಆಯ್ತಮ್ಮ, ಆಶೀರ್ವಾದ ಮಾಡಿ. ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಮ್ಮ. ಬರ್ತೀನಿ ಅತ್ತೆ. ಮಮ್ಮ, ಕಾರ್ವರೆಗೂ ಬಿಟ್ಟು ಬರ್ತೀನಿ. ಆಗ್ಲಪ್ಪ. ನೋಡಿದ್ರ ರಘು, ನಮ್ಮ ಪ್ರೀತುಗೆ ಅತ್ತಿಗೆ ಆಗೋಳ ಬಗ್ಗೆ ಅದೆಷ್ಟು ಪ್ರೀತಿ ಕಾಳಜಿ, ನಮ್ಮ ಜನನಿಗೂ ಅಷ್ಟೇ. ಹೌದು, ನಮ್ಮ ಪ್ರೀತು ಜನನಿಗೆ ಆದಿತ್ಯನ ಹೆಂಡತಿ ಆಗೋಳ ಬಗ್ಗೆ ತುಂಬ ಪ್ರೀತಿ ಕಾಳಜಿ ಇದೆ, ಅಷ್ಟೇ ಗೌರವ ಕೂಡ. ಆದರೆ ಅದನ್ನು ಅವಳು ಉಳಿಸ್ಕೋಬೇಕಲ್ವಾ? ಯಾಕೆ ಅನುಮಾನಾನ? ಇಲ್ಲ ಅಖಿಲ, ಸುಮ್ಮನೆ ಮಾತಿಗೆ ಹೇಳಿದೆ ಅಷ್ಟೆ. ನಮ್ಮ ಯಾಮಿನಿ ಥರದ ಸೊಸೆ ಯಾರಿಗೂ ಸಿಗೋದಿಲ್ಲ ರಘು. ಅವಳನ್ನ ಸೊಸೆಯಾಗಿ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಏನಿಲ್ಲ, ಯಾವತ್ತು ನನ್ನ ಕಾರ್ ವರ್ಗೂ ಬಿಡೋದಕ್ಕೆ ಬರ್ತೀನಿ ಅಂತ ಹೇಳದೆ ಇರೋರು ಇವತ್ತು ಸಡನ್ ಆಗಿ ಬರ್ತೀನಿ ಅಂದ್ರಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಒಂದೆರಡು ನಿಮಿಷ ಇರಿ, ಬಂದ್ವಿ. ಹಾಯ್ ಬ್ರದರ್. ಹಾಯ್ ಸರ್. ಏನು ಸರ್ ಅಲ್ಮನೇಲಿ ಇರಬೇಕಾದ್ರೆ ರೋಡಲ್ಲಿ ನಿಂತಿದ್ದೀರಾ? ಹಾಗೇನಿಲ್ಲ, ಇವತ್ತು ನಮ್ಮ ಮನೆಗೆ ಯಾವುದಾದ್ರು ಪೋಸ್ ಬಂದಿದೆಯಾ? ಬಂತಲ್ಲ ಸರ್, ಆಗಲೇ ಕೊಟ್ಟೆ. ಹೌದಾ? ಹ್ಞೂ ಸರ್. ಯಾರ ಕೈ ಕೊಟ್ರಿ? ಅದು ಯಾರು ಅಂತ ಗೊತ್ತಿಲ್ಲ ಸರ್, ಒಬ್ಬರು ಮೇಡಮ್ ಬಂದು ಇಸ್ಕೊಂಡರು. ಏನಾದರೂ ಆಗಲಿ, ಇವತ್ತು ಆ ಲೆಟ್ರ್ ಬಂದು ಮಾಮ್ ಕೈಗೆ ಸಿಕ್ಕಿ ನೀವು ಬ್ರೋ ಮದುವೆ ಆಗಿರೋ ಸತ್ಯ ಗೊತ್ತಾಗೋಗಿ ಮಾಡೇ ಮಾಡ್ತೀವಿ. ಚಾಲೆಂಜ್ ನಿಮ್ಮ ಮುಂದೆ ಸವಾಲು ಹಾಕೋಷ್ಟು ತೊಟ್ಟೋಳ್ ನಾನಲ್ಲ. ಅಲ್ರಿ, ಯಾರ್ಯಾರ ಕೈಗೂ ಅದು ಹೆಂಗೆ ಪೋಸ್ ಕೊಡ್ತೀರಾ? ಸರ್ ಯಾರು ಅಂತ ಕೇಳಿದೆ, ಅದಕ್ಕೆ ಈ ಮನೆ ಸೊಸೆ ಆಗೋರು ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟೆ ಸರ್. ಯಾಮಿನಿಯವರೇ, ನೀವು ಇಲ್ಲೇ ಇದ್ದೀರಾ? ಏನು ಮಾಡ್ತಿದ್ದೀರಾ? ಪ್ರೀತವರು ಇರಿ ಒಂದು ನಿಮಿಷ ಬರ್ತೀನಿ ಅಂತ ಹೋದರು, ಅದಕ್ಕೆ ಇಲ್ಲೇ ನಿಂತಿದ್ದೆ. ಓ ಹೌದಾ, ನಿಮಗೋಸ್ಕರ ಅವರೇಕಾಳು ಉಪ್ಪಿಟ್ಟು ಮಾಡಿದ್ದೆ, ಕೊಡೋದನ್ನು ಮರ್ತುಬಿಟ್ಟೆ, ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಪಾರ್ವತಿಯವರೇ, ನಿಮಗೆ ನನ್ನ ಮೇಲೆ ಅದೆಷ್ಟು ಕಾಳಜಿ. ಅವ್ರೇನು ಇಸ್ಕೊಂಡಿದ್ದು? ಹಾಂ ಸರ್, ಅವರೇ.
ಚೂಡಿದಾರ ಹಾಕೊಂಡಿರಲ್ಲ ಅವರೇ ಇಸ್ಕೊಂಡಿದ್ದು. ಏನು ಹೇಳ್ತಿದ್ದೀರಾ? ಪೋಸ್ ಇಸ್ಕೊಂಡಿದ್ದು ಅವರಾ? ಅರ್ಜುನ್ ಕೋಟೆ ಸೊಸೆ ಅಂತ ಸುಳ್ಳು ಹೇಳೋದರೆ ಯಾರು ಮಾಡ್ತಾರೆ ಸರ್? ಆ ನಂಬಿಕೆ ಮೇಲೆ ಕೋಟೆ. ಸರಿ ಸರ್, ಥ್ಯಾಂಕ್ ಯು ಪಾಪ, ನಮ್ಮಿಂದ ನಿಮಗೆ ಟೈಮ್ ವೇಸ್ಟ್ ಆಯ್ತನೋ, ಹೊರಡಿ. ಸರಿ ಸರ್, ಸರಿ ಸರ್ ಸರ್ ಪೋಸ್ಟ್ ಅಲ್ಲ, ಪೋಸ್ಟ್ ಇಸ್ಕೊಂಡಿದ್ದು ಯಾಮಿನಿ ಅವರು ಅಂತ ಹೇಳ್ತಿದ್ದಾರೆ. ಆದರೆ ಒಳಗಡೆ ಅವ್ರು ಈ ವಿಷಯದ ಬಗ್ಗೆ ಭಯ ಬಿಡಲಿಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಪ್ರೀತು. ಪೋಸ್ಟ್ ಯಾಮಿನಿ ಅವರೇ ಇಸ್ಕೊಂಡಿದ್ದಾರೆ ಅಂದಮೇಲೆ ಅದ್ರ ಬಗ್ಗೆ ಯಾಕೆ ಯಾರ ಹತ್ರನೂ ಒಂದು ಮಾತು ಭಯ ಬಿಡಲಿಲ್ಲ? ನನಗೂ ಅದೇ ಅನುಮಾನ ಬರ್ತಾ ಇರೋದು. ಕೋರ್ಟಿಂದ ನೋಟಿಸ್ ಬರುತ್ತೆ, ಅಖಿಲ ಮಂಗ್ ವಿಷಯ ಗೊತ್ತಾಗುತ್ತೋ ಅನ್ನೋ ಭಯದಲ್ಲೇ ಪ್ರತಿ ಕ್ಷಣ ಕಳೆದೆ. ಆದರೆ ನಿನ್ನ ದಯೆಯಿಂದ ಆ ಕಾಗದ ಬರಲಿಲ್ಲ. ಹಾಗೇನಾದರೂ ಬಂದರೂ ಅವ್ರ ಆರೋಗ್ಯನ ಮನಸ್ಸಲ್ಲಿಟ್ಕೊಂಡು ಆ ಕಾಗದನ ಈ ಮನೆಯವ್ರು ಯಾರೋ ಅವ್ರಿಗೆ ತೋರಿಸ್ದೇ ಇರೋ ಹಾಗೆ ಮಾಡಪ್ಪ. ಬೇಕಾದರೆ ಅದು ಯಜಮಾನ್ರ ಕೈಗೆ ಸಿಕ್ಕಿ ಅವ್ರಿಗೆ ನನ್ನ ಮೇಲೆ ಕೋಪ ಬಂದು ನಮ್ಮ ಸಂಬಂಧ ಮುರಿದೋದಾಗೆ ಆ ಪತ್ರನೂ ಅವ್ರು ಹರಿದು ಹಾಕ್ಬಿಡ್ಲಿ, ನನಗೇನು ಬೇಜಾರಿಲ್ಲ. ಪಾರ್ವತಿ, ದೇವ್ರ ಹತ್ರ ಏನ್ ಬೇಡ್ಕೋತಾ ಇದ್ದೆ? ಅಮ್ಮ, ಅದು ನೀನ್ ಏನ್ ಬೇಡ್ಕೊಳ್ತಾ ಇದ್ದೆ ಅಂತ ನನಗ್ ಗೊತ್ತು. ನೀನೇ ಹೇಳ್ತೀಯೋ ಅಥವಾ ನಾನೇ ಹೇಳು? ಸರಿ, ನಾನೇ ಹೇಳ್ತೀನಿ. ನೀನು ಯಾಮಿನಿ ಆದಿ ಮದುವೆ ಬಗ್ಗೆ ತಾನೇ ಬೇಡ್ಕೋತಿದ್ದೆ? ಹೌದಮ್ಮ. ನೋಡಿದ್ಯಮ್ಮ ಪಾರ್ವತಿ, ನಿನ್ನ ಆಲೋಚನೆ ನನ್ನ ಮನಸ್ಸಿಗೆ ಅದು ಹೇಗೆ ಗೊತ್ತಾಗೋಯ್ತು ಅಂತ ಇದರಲ್ಲೇ ಗೊತ್ತಾಗುತ್ತೆ ನೀನು ನನ್ನ ಮನಸ್ಸಿಗೆ ಎಷ್ಟು ಹತ್ರ ಆಗಿದೀಯಾ ಅಂತ. ನೀನು ಅನ್ಕೊಂಡ ಹಾಗೆ, ನಾನು ಅನ್ಕೊಂಡ ಹಾಗೆ
ಈ ಮದುವೆ ಆದಷ್ಟು ಬೇಗ ನಡೆದುಬಿಟ್ರೆ ಒಂದು ದೊಡ್ಡ ಭಾರ ಇಳಿದ ಹಾಗೆ ಆಗುತ್ತೆ, ಮನಸ್ಸು ಹಗುರ ಆಗುತ್ತೆ. ಖಂಡಿತ ಅಮ್ಮ, ಯೋಚನೆ ಮಾಡಬೇಡಿ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಯಾಮಿನಿ ಮೇಡಮ್ ಅಷ್ಟೇ, ತುಂಬಾ ಒಳ್ಳೆಯವರು. ಪಾಪ ಅವ್ರ ಮನಸ್ಸಲ್ಲಿ ಕಪಟಾನೇ ಇಲ್ಲ. ನಿಮ್ಮ ಸೊಸೆ ಆಗೋದಕ್ಕೆ ಅವ್ರಿಗೆ ಎಲ್ಲ ರೀತಿ ಅರ್ಹತೆ ಇದೆ. ಅಂಥವರು ನಮ್ಮ ಯಜಮಾನ್ರಿಗೆ ಸಿಕ್ಕಿರೋದು ಅವ್ರ ಅದೃಷ್ಟ. ನಿಜ ಪಾರ್ವತಿ, ನಮ್ಮ ಆದಿ ಯಾಮಿನಿನ ಪಡೆಯೋಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿದ್ದ. ನನಗೂ ಯಾಮಿನಿ ಬಗ್ಗೆ ನಿಂತರದ್ದೇ ಭಾವನೆ ಇದೆ. ಎಷ್ಟು ಒಳ್ಳೆ ಆಲೋಚನೆ ಅವಳದ್ದು, ಎಂಥ ಸರಳತೆ ಅವಳ ನಡೆ ನುಡಿಯಲ್ಲಿ. ಅರಸನ ಕೋಟೆ ಸೊಸೆಯಾಗಿ ಬರೋದಕ್ಕೆ ತಕ್ಕ ಹುಡುಗಿ ಅವಳೇನೆ. ಬಹುಶಃ ಅಷ್ಟೊಂದು ಒಳ್ಳೆ ಗುಣಗಳನ್ನು ನಿನ್ನಲ್ಲಿ ಬಿಟ್ಟರೆ ನಾನು ನೋಡಿರೋದು ಅವಳಲ್ಲೇ. ನನ್ನ ನಂತರ ಈ ಅರಸನ ಕೋಟೆನ ಸಮರ್ಥವಾಗಿ ನಡೆಸ್ಕೊಂಡು ಹೋಗುವಂಥ ಸಾಮರ್ಥ್ಯ ಇರೋದು ಅವಳಲ್ಲಿ ಮಾತ್ರ ಅಂತ ನನ್ನ ಭಾವನೆ. ನಿನಗೇನನ್ಸುತ್ತೆ? ಖಂಡಿತವಾಗ್ಲೂ ನಿಜ ಅಮ್ಮ. ಯಾಮಿನಿ, ಯಾಕೆ ಪೋಸ್ಟ್ ಸುಟ್ಟಾಕಿದ್ರಿ? ವೇಸ್ಟ್ ಪೇಪರ್ನ ಸುಟ್ಟು ಹಾಕದೆ ಇಟ್ಕೊಂಡು ಪೂಜೆ ಮಾಡೋಕ್ಕಾಗತ್ತಾ? ಏನು ಇದು ವೇಸ್ಟ್ ಪೇಪರ್ಸಾ? ಯಾಮಿನಿ ಅವರೇ, ಎಲ್ಲ ವಿಷಯ ಗೊತ್ತಿದ್ದು ಗೊತ್ತಿಲ್ಲದಿರ್ತಾರೋ ನಾಟಕ ಮಾಡ್ತಾ ಇದ್ದೀರಾ. ನೋಡಿ, ಈ ಪೋಸ್ಟ್ನ ನೀವೇ ಇಸ್ಕೊಂಡಿದ್ದು ಅಂತ ನಮಗೆ ಗೊತ್ತಾಗಿದೆ. ಹೇಳಿ, ಈ ಪೋಸ್ಟ್ನ ಇಸ್ಕೊಳ್ಳೋ ಅವಶ್ಯಕತೆ ಏನಿತ್ತು? ಇಸ್ಕೊಂಡ್ರು ಇಸ್ಕೊಂಡೆ ಅಂತ ಒಂದು ಮಾತು ನಮ್ಮ ಹತ್ರ ಯಾಕೆ ಹೇಳಲಿಲ್ಲ? ಅದು ಅಲ್ಲದೆ ಈ ಪೋಸ್ಟ್ನ ಯಾಕೆ ಸುಟ್ಟು ಹಾಕಿದ್ರಿ? ಅದರಲ್ಲಿ ಏನಿತ್ತು ಅಂತ ನಿಮಗೆ ಗೊತ್ತಾಗಿದೆ ತಾನೆ? ಹೌದು, ಗೊತ್ತಿತ್ತು. ನಾನು ಈ ಪೋಸ್ಟ್ನ ತಗೊಂಡಿದ್ದು ನಿಜ. ಈ ಪೋಸ್ಟ್ ಮೇಲೆ ಆದಿತ್ಯ ಅಂತ ಬರೆದಿತ್ತು. ಅವ್ರ ಮಿಸ್ಸಸ್ಸು ನಾನೇ ತಾನೆ, ಐ ಮೀನ್ ಫ್ಯೂಚರ್ ವೈಫ್ ನಾನೇ ಅಲ್ವಾ? ಅದಕ್ಕೆ ನಾನು ಈ ಪೋಸ್ಟ್ನ ತಗೊಂಡೆ. ಆಮೇಲೆ ಅದು ಕೋರ್ಟಿಂದ ಬಂದಿರೋ ಪೋಸ್ಟ್ ಅಂತ ಗೊತ್ತಾಯಿತು. ಅದನ್ನು ಓದ್ ನೋಡಿದೆ. ಆಗ ಅದರಲ್ಲಿ ಆದಿತ್ಯ ಪಾರ್ವತಿ ಅವ್ರಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿತ್ತು, ಈಗ ಅದು ರದ್ದಾಗಿದೆ ಅಂತ ಬರೆದಿತ್ತು. ಆದರೆ ಅದನ್ನು ನಾನು ನಂಬಲಿಲ್ಲ. ಅರಸನ ಕೋಟೆ ಸಂತೋಷನ ಸಹಿಸಲಾರದೆ ಇರೋರು ಆದಿತ್ಯ ಪಾರ್ವತಿ ಅವ್ರ ಬಗ್ಗೆ ನ್ಯೂಸ್ ಚಾನೆಲ್ಸ್ಗಳಲ್ಲಿ ಬರೋ ಥರ ಮಾಡಿದ್ರು. ಹಾಗೆ ಅವರಿಬ್ರಿಗೂ ಕನೆಕ್ಷನ್ ಇದೆ ಅಂತ ನನಗೆ ಬೇರೆ ಬೇರೆ ಕಡೆಯಿಂದ ರೂಮರ್ಸ್ ಕೇಳ್ಪಟ್ಟೆ. ಅಷ್ಟರಲ್ಲಿ ಅವರಿಬ್ಬರಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅನ್ನೋ ಡ್ರಾಮಾನೂ ಕೇಳಿದೆ. ಅದಾದಮೇಲೆ ನಿಮ್ಮ ತಂದೆ ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು. ಅವರಿಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂತ ನಂಬಿಸೋದಕ್ಕೆ ನನಗೆ ಅದೆಷ್ಟೋ ಪ್ರಯತ್ನ ಪಟ್ಟರು. ಅಷ್ಟರಲ್ಲಿ ಈ ಪೋಸ್ಟ್, ಇದೆಲ್ಲದರ ಮುಂದುವರೆದ ಭಾಗ ಅಷ್ಟೇ. ಇದೆಲ್ಲ ಬರೀ ರೂಮರ್ಸ್ ಅಷ್ಟೇ, ಇದ್ಯಾವುದು ನಿಜ ಅಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ ಯಾಮಿ,